ಆಮೇಲೆ ಈಗ ಗೆದ್ದಿರೋ ವೆಂಕಟರಮಣಯ್ಯರು ಏನಿಲ್ಲ, ಗ್ಯಾಸ್ ಹೇಳ್ಕೊಂಡು ಇನ್ನೂ ಅಕ್ಕಿ ಹೇಳ್ಕೊಂಡು ಎಷ್ಟು ದಿನ ರಾಜಕೀಯ ಮಾಡೋದು, ಬರೀ ತಿನ್ನೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡೋದು. ಈಗ ಬಡವರು ಬಡವರು ಅಂತ ಹೇಳ್ತಾರೆ, ಅದೇ ಬಾರ್ಗಳ ಹತ್ರ ನೋಡ್ರಿ ನೀವು, ಶ್ರೀಮಂತರು ಇರ್ತಾರೋ ಬಡವರು ಇರ್ತಾರೋ, ಈಗ ಅಂಥವ್ರನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಕಾಲ ಹೊರಟೋಯ್ತು. ಅವತ್ತಿಂದ ನಮ್ಮ ಅಪ್ಪ ಪ್ರಧಾನಿ ಆಗಿದ್ರು, ನಾನು ಪ್ರಧಾನಿ ಆಗಬೇಕು, ಇದೇ ಇರಬೇಕು ರಾಜಕೀಯ. ಯಾವುದೋ ಕಂಪ್ನಿಗಳಿಂದ ಎಲ್ಲ ಕಂಪ್ನಿಗಳ ಹತ್ರ ಇಸ್ಕೊಂಡು ಇವ್ರ ಹೆಸರು ಮಾಡ್ಕೊಂಡ್ರು. ಬಟ್ ಧೀರೋಜ್ ಅವ್ರು ಅವಾಗ ಯಾವುದೇ ರಾಜಕೀಯ ಪಕ್ಷ ಇರಲಿಲ್ಲ, ಅವರು ಯಾ ಈ ಬಿ ಜೆ ಪಿ ಮನೆಗೆ ಜೆ ಡಿ ಎಸ್ ಮನೆಗೆ ಕಾಂಗ್ರೆಸ್ ಮನೆಗೆ ಅಂತೇಳಿ ಸಹಾಯ ಮಾಡಿಲ್ಲ. ಅವರು ಪ್ರತಿಯೊಂದು ಕಷ್ಟದಲ್ಲಿರೋ ಮನೆಗೆ ಎಲ್ಲರ ಮನೆಗೂ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ. ಕೋವಿಡ್ ಎರಡನೇ ಟೈಮಲ್ಲಿ ಮೆಡಿಷನ್ ಕಿಟ್ಗಳು ಯಾರು ಕೊಟ್ಟರು ಸರ್? ಯಾಕೆ ಎಮ್ ಎಲ್ ಎರು ಬಂದಿಲ್ಲ ಮನೆ ಬಾಗಿಲಿಗೆ? ಯಾರೋ ಹುಡುಗ ಬರ್ತಾನೆ ಎಲ್ಲೋ, ಸ್ಥಳೀಯರು ಸ್ಥಳೀಯರು ಅಂತ ಯಾರು ಸರ್ ಸ್ಥಳೀಯರು? ಎಮ್ ಎಲ್ ಎರು ಈಗ ಚುನಾವಣೆ ಬಂದಿದ್ದಕ್ಕೆ ತಾಲೂಕಲ್ಲಿ ಕಾಣಿಸ್ತಾವ್ರು ಅಷ್ಟೇ, 10 ವರ್ಷದಿಂದ ಯಾರೂ ನೋಡಿಲ್ಲ ಜನ. ಶಾಸಕರು ಇವತ್ತು ಟಿಕೆಟ್ ಕನ್ಫರ್ಮ್ ಮಾಡ್ಬೇಕಾಗೋಕ್ಕೆ ಓಡಾಡ್ತಾವ್ರು ಅಷ್ಟೇ. ಅವರು ನನಗೆ ಟಿಕೆಟ್ ಕನ್ಫರ್ಮ್ ಆಗೋಯ್ತೋ ಇಲ್ಲೋ ಅಂತ ಕೆಲಸದ ಕಡೆ ಗಮನ ಇಲ್ಲ ಅವ್ರಿಗೆ ಸರ್. ಈ ಸಾರಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೈಡ್ ಗೇಮ್ ಬಿ ಜೆ ಪಿ. ಅವತ್ತು ತಾಲೂಕಿನ ಜನ ನಿಮ್ಗೇನು ಮೋಸ ಮಾಡಿಲ್ಲ, ಪಕ್ಷ ಭೇದ ಮರೆತು ಇವತ್ತು ನೋಡ್ರಿ ಕಾಂಗ್ರೆಸ್ ಕಾರ್ಯಕರ್ತ ಮನಸ್ಸಲ್ಲಿ ಐತೆ ಇವತ್ತು ಧೀರಾಜ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಇಲ್ಲ ಅವ್ನು. ಬಟ್ ಒಬ್ಬ ನೇರವಾಗಿ ಹೇಳ್ಕೊಳಲ್ಲ, ಈ ಥರ ಕಾರ್ಯಕರ್ತ ಲಕ್ಷಾಂತರ ಜನ ಅವರೇ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಡಿ ಕೆ ಶಿವಕುಮಾರ್ ಬಂಡೇನ ಸಿದ್ದರಾಮಯ್ಯ ಟಗ್ರ ಯಾರಿಗೆ ಯಾರು ಗುದ್ದಿದ್ರೆ ಹೆಸರು? ಇವ್ರು ಹೋಗಿ ಬಂಡೆ ಕುದಿಯೋದು ಗುದ್ದೋದು ಬೇಡ, ಬಂಡೆ ಹೋಗಿ ಇವ್ರು ಗುದ್ದೋದು ಬೇಡ, ಎರಡೂ ಆಗಲ್ಲ. ಅದು ಬಂಡೆ ಇದ್ರೆ ನನ್ನ ತಲೆ ಮೇಲೆ ಬೀಳ್ತದೆ ಅಂತ ಇವರು, ಅವ್ರ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದೇ ಕಾಂಗ್ರೆಸ್ ಗೆಲ್ತದೆ ಸಿ ಎಂ ಮಾತ್ರ ಇಲ್ಲಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ಸರ್, ಬನ್ನಿ, ಇನ್ನು ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗೋಣ ಸರ್. ನಮಸ್ತೆ, ನಮಸ್ತೆ. ಸುರೇಶ್ ಕುಮಾರ್ ಅಂತ, ಆರ್ಟಿಸ್ಟ್ ನಾವು ಕೆಲಸ ಮಾಡೋದು. ಈಗ ಇಷ್ಟೊತ್ತು ಒಬ್ಬರು ಅವರು ಜೆ ಡಿ ಎಸ್ ಕಾರ್ಯಕರ್ತರು, ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ರು, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು. ಮುನೇಗೌಡರು 15 ವರ್ಷದಿಂದ ಏನಿಲ್ಲ, ಆಮೇಲೆ ಈಗ ಗೆದ್ದಿರೋ ವೆಂಕಟರಮಣಯ್ಯರು ಏನಿಲ್ಲ, ನಮ್ಮ ಹಳೆ ಒಬ್ಬ ಬಿ ಜೆ ಪಿ ಅಭ್ಯರ್ಥಿ ಮಾಡಿದ ತಪ್ಪುಗಳಿಂದ ಇಲ್ಲಿ ಕಾಂಗ್ರೆಸ್ ಬಂತೆ ಹೊರತು ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಇರಲಿಲ್ಲ. ಎರಡು ಟೈಮೂ ಕ್ಯಾಂಡಿಡೇಟು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿಂದ ಕಾಂಗ್ರೆಸ್ಗೆ ಅವಕಾಶ ಆಯಿತು ಅಷ್ಟೇ. ಜನ ಏನು ಸಂಪೂರ್ಣವಾಗಿ ಕಾಂಗ್ರೆಸ್ನ ಒಪ್ಪಲ್ಲ, ಯಾಕಂದರೆ ಈಗ ಬುದ್ಧಿವಂತರವರೇ. ಇನ್ನೂ ಗ್ಯಾಸ್ ಹೇಳ್ಕೊಂಡು ಇನ್ನೂ ಅಕ್ಕಿ ಹೇಳ್ಕೊಂಡು ಎಷ್ಟು ದಿನ ರಾಜಕೀಯ ಮಾಡೋದು? ರಾಮ ಮಂದಿರ ಕಟ್ತಾವ್ರೆ ಮೋದಿಯವರು, 370 ಆ್ಯಕ್ಟ್ ತೆಗೆದ್ರು, ಜಮ್ಮು ಕಾಶ್ಮೀರ ನಮ್ಮದಾಯ್ತು, ಭಯೋತ್ಪಾದನೆ ನಿಂತೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಬರೀ ತಿನ್ನೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡೋದು? ಈಗ ಬಡವರು ಬಡವರು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾವುದೇ ಬಾರ್ಗಳ ಹತ್ರ ನೋಡ್ರಿ ನೀವು, ಶ್ರೀಮಂತರು ಇರ್ತಾರೋ ಬಡವರು ಇರ್ತಾರೋ, ಆ ಬಡವ ಬಾರ್ ಹತ್ರ ಇರೋನಿಗೆ ಗ್ಯಾಸ್ ಎಷ್ಟು ರೇಟು ಯಾಕೆ ನೆನಪಿಲ್ಲ? ಯಾಕೆ ನೆನಪಿಲ್ಲ? 50 ರೂಪಾಯಿ ಕಬಾಬು ತಿನ್ನೋನಿಗೆ ಯಾಕೆ ಗ್ಯಾಸ್ ರೇಟ್ ನೆನಪಿಲ್ಲ? ಯಾಕೆ ಅದನ್ನು ಬಿಟ್ಟಿಲ್ಲ ಅವನು? ಎಲೆಕ್ಷನ್ ಬಂದಾಗ ಬಿ ಜೆ ಪಿಯವ್ರ ಮೇಲೆ ದೂರ ಹೇಳಕ್ಕೆ ಮಾತ್ರ ಯಾಕೆ ಗ್ಯಾಸು ಅಂತಾನೆ, ಯಾಕೆ ಅಕ್ಕಿ ಅಂತಾನೆ ಯೋಚನೆ ಮಾಡಬೇಕಲ್ವಾ? ಈಗ ಅಂಥವ್ರನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಕಾಲ ಹೊರಟೋಯ್ತು. ಈಗ ಬುದ್ಧಿವಂತರ ಆಗವ್ರೆ ಜನನು. ಇವತ್ತು ನೀವು ಕೂಲಿ ಮಾಡೋರ್ನ ಕೇಳ್ರಿ, ನಿಮ್ದು ಯಾವುದು ಆಯ್ಕೆ ಪಕ್ಷ ಅಂದರೆ ಬಿ ಜೆ ಪಿ ಅಂತಾರೆ. ಯಾಕಂದ್ರೆ ದೇಶ ಎಲ್ಲರಿಗೂ ಬೇಕಲ್ಲ. ಅಲ್ಲ, ಯಾಕೆ ಸರ್ ಓಟ್ ಹಾಕ್ಬೇಕು ಬಿ ಜೆ ಪಿಗೆ? ಕಾಂಗ್ರೆಸ್ನವ್ರು ಆಲ್ರೆಡಿ 10 ವರ್ಷದಿಂದ ಇಲ್ಲ, ಅವರೇ ಜೆ ಡಿ ಎಸ್ ಹೊಸಬ್ರು, ಯಾಕೆ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ನಾವು? ಸರ್ ಈಗ ಹೇಳ್ತೀನಿ ಏನು ಹೇಳ್ತಾರೆ, ದೇಶದ ಇತಿಹಾಸ ತೊಗೊಂಬಿಟ್ರೆ ನಾವು ಫ್ಯೂಚರ್ಗೆ ಯಾರು ಬರಬೇಕು ಲೀಡರ್ಗಳಾಗಿ? ಅವತ್ತಿಂದ ನಮ್ಮ ಅಪ್ಪ ಪ್ರಧಾನಿ ಆಗಿದ್ರು, ನಾನು ಪ್ರಧಾನಿ ಆಗಬೇಕು, ನನ್ನ ಮೊಮ್ಮಗ ಪ್ರಧಾನಿ ಆಗಬೇಕು, ನನ್ನ ಇನ್ನೊಬ್ಬ ಮೊಮ್ಮಗ ಪ್ರಧಾನಿ ಆಗಬೇಕು, ನನ್ನ ಸೊಸೆ ಮಿನಿಸ್ಟರ್ ಆಗಬೇಕು, ಇದೇ ಇರಬೇಕಾ ರಾಜಕೀಯ? ಇದೇ ಇರಬೇಕಾ? ವೆಂಕಟರಮಣಯ್ಯ ಅವರು ಅಂದರೆ ವೆಂಕಟರಮಣ್ಯನೇ ಇರಬೇಕಾ? ಬೇರೆಯವ್ರಿಗೆ ಅವಕಾಶ ಬೇಡ, ಯುವಕರಿಗೆ ಅವಕಾಶ ಬೇಡ. ಈಗ ದೊಡ್ಡಬಳ್ಳಾಪುರಕ್ಕೆ ಒಳ್ಳೆ ಯುವಕರು ಬಂದವ್ರೆ, ಅವ್ರ ದುಡ್ಡು ಖರ್ಚು ಮಾಡಿ ಪಕ್ಷದ ಹೆಸರು ಹೇಳ್ತಾವ್ರೆ ಜನ. ಇವತ್ತು ಪಕ್ಷ ಭೇದ ಮರೆತು ಧೀರಜ್ ಅಂತವ್ರೆ, ಯಾಕೆ ಅವಕಾಶ ಕೊಡಬಾರ್ದು ಅವ್ರಿಗೆ? ಯಾಕೆ ಕೊಡಬೇಕು ಧೀರಜ್ ಅವ್ರಿಗೆ? ಹೆಂಗೆ ಕೆಲಸ ಮಾಡೋರೆ ಇನ್ನು ಯುವಕರವರು ಅನುಭವ ಇಲ್ಲ ಸರ್. ಅನುಭವ ಕೊಟ್ಟು ಆದಮೇಲೆ ಅನುಭವ ಬರೋದು. ಈಗ ಅನುಭವ ಇಲ್ದಿರೋ ಸಾಕಷ್ಟು ಮಾಡೋರಲ್ಲ ಅವರು. ಏನು ಕೆಲಸ ಮಾಡಿದ್ರು? ಸುಮಾರು ಕೆಲಸ ಮಾಡೋರು ಸರ್. ಪಾಪ ಹೇಳ್ಕೊಂಬಾರ್ದು. ಕೋವಿಡ್ ಟೈಮಲ್ಲಿ ವೆಂಕಟರಮಣಯ್ಯರು ಯಾವುದೋ ಕಂಪ್ನಿಗಳ ಹತ್ರ ಅಕ್ಕಿ ಇಸ್ಕೊಂಡು ಎಲ್ಲ ಕಡೆ ಫೋಟೋ ಹಾಕ್ಕೊಂಡು ಅನ್ನ ಕೊಟ್ಟರು ಅವರು ವಾರ್ಡ್ಗಳಲ್ಲಿ. ಯಾವುದೋ ಕಂಪ್ನಿಗಳಿಂದ ಎಲ್ಲ ಕಂಪ್ನಿಗಳ ಹತ್ರ ಇಸ್ಕೊಂಡು ಇವ್ರ ಹೆಸರು ಮಾಡ್ಕೊಂಡ್ರು. ಬಟ್ ಧೀರೋಜ್ ಅವರು ಅವಾಗ ಯಾವುದೇ ರಾಜಕೀಯ ಪಕ್ಷ ಇರಲಿಲ್ಲ ಅವರು. ಯಾ ಈ ಬಿ ಜೆ ಪಿ ಮನೆಗೆ ಜೆ ಡಿ ಎಸ್ ಮನೆಗೆ ಕಾಂಗ್ರೆಸ್ ಮನೆಗೆ ಅಂತೇಳಿ ಸಹಾಯ ಮಾಡಿಲ್ಲ ಅವರು. ಪ್ರತಿಯೊಂದು ಕಷ್ಟದಲ್ಲಿರೋ ಮನೆಗೆ ಎಲ್ಲರ ಮನೆಗೂ ಸಂಪೂರ್ಣವಾಗಿ ಸಹಾಯ ಮಾಡಿದ್ರು ಅವರು. ಕೋವಿಡ್ ಎರಡನೇ ಟೈಮಲ್ಲಿ ಮೆಡಿಷನ್ ಕಿಟ್ಗಳು ಯಾರು ಕೊಟ್ಟರು ಸರ್? ಯಾಕೆ ಎಮ್ ಎಲ್ ಎರು ಬಂದಿಲ್ಲ ಮನೆ ಬಾಗಿಲಿಗೆ? ಬಂದಿಲ್ಲ ಯಾಕೆ ಎಮ್ ಎಲ್ ಎರು? ಈಗ ಹೇಳ್ತಾರೆ ಇವರು, ಯಾರೋ ಹುಡುಗ ಬರ್ತಾನೆ ಎಲ್ಲೋ, ಸ್ಥಳೀಯರು ಸ್ಥಳೀಯರು ಅಂತ ಯಾರು ಸರ್ ಸ್ಥಳೀಯರು? ಎಮ್ ಎಲ್ ಎರು ಈಗ ಚುನಾವಣೆ ಬಂದಿದ್ದಕ್ಕೆ ತಾಲೂಕಲ್ಲಿ ಕಾಣಿಸ್ತಾವ್ರು ಅಷ್ಟೇ, 10 ವರ್ಷದಿಂದ ಯಾರೂ ನೋಡಿಲ್ಲ ಜನ. ಅಲ್ಲ, ನಾನು ಅಭಿವೃದ್ಧಿ ಮಾಡಿದ್ದೀನಿ, ಅದಕ್ಕೆ ಜನ 10 ವರ್ಷ ನನಗೆ ಅಧಿಕಾರ. ಈಗ ನೀವು ಸರ್ ಇಲ್ಲಿ ಮುಗಿಸ್ಕೊಂಡು ಸೀದಾ ಯಳ್ಳಪುರಕ್ಕೆ ಹೋಗ್ರಿ, ನಿಮ್ಗೊಂದು ಅಭಿವೃದ್ಧಿ ಕಾಣಿಸ್ತದಲ್ಲಿ. ಮೊನ್ನೆ ಗುದ್ದಲಿ ಪೂಜೆ ಮಾಡಿದ್ರು,
ಇನ್ನ ಟಾರ್ ಬಿದ್ದಿಲ್ಲ ರಸ್ತೆಗೆ. ಓಬ್ನಹಳ್ಳಿ ಇಲ್ಲಿಂದ ಹೋಗ್ರಿ, ಅಲ್ಲಿ ಅಭಿವೃದ್ಧಿ ಕಾಣಿಸ್ತದೆ ನಿಮಗೆ. ಪಕ್ಕದ ಮುತ್ತೂರ್ಗೆ ಹೋಗ್ರಿ, ಅಭಿವೃದ್ಧಿ ಕಾಣಿಸ್ತದೆ. ನಗರದೊಳಕ್ಕೆ ಹೋಗ್ರಿ, ಅಭಿವೃದ್ಧಿ ಕಾಣಿಸ್ತದೆ. ಎಲ್ಲ ಶಾಸಕರ ಗಮನಕ್ಕೆ ತಂದಿಲ್ವಾ ಇವೆಲ್ಲ? ಇವೆಲ್ಲ ಗೊತ್ತಿಲ್ವಾ ಶಾಸಕರಿಗೆ? ಶಾಸಕರು ಇವತ್ತು ಟಿಕೆಟ್ ಕನ್ಫರ್ಮ್ ಮಾಡ್ಬೇಕಾಗೋಣಕ್ಕೆ ಓಡಾಡ್ತಾವ್ರ ಅಷ್ಟೇ. ಅವರು ನನಗೆ ಟಿಕೆಟ್ ಕನ್ಫರ್ಮ್ ಆಗೈತೋ ಇಲ್ಲ ಅಂತ. ಡಿ ಕೆ ಶಿ ಕಡೆ ಹೋದ್ರೆ ಟಿಕೆಟ್, ಸಿದ್ದರಾಮಯ್ಯನ ಕಡೆ ಹೋದಟ್ಟಿ ಅನ್ನೋ ಕನ್ಫ್ಯೂಸ್ ಅಲ್ಲ ಅವ್ರೆ. ಅವರು ಕೆಲಸದ ಕಡೆ ಗಮನ ಇಲ್ಲ ಅವ್ರಿಗೆ. ಈಗ ಕಾಂಗ್ರೆಸ್ ನಿಂದ ಟಿಕೆಟ್ ಆಕಾಂಕ್ಷಿ ಆನಂದ್ ಕುಮಾರ್ ಅವ್ರ ಹೆಸರು ಕೇಳಿ ಬರ್ತೈತಲ್ಲ, ಏನ್ ಹೇಳ್ತೀರಿ ನೀವು ಇದಕ್ಕೆ? ಈಗ ಆನಂದ್ ಅವ್ರು ಬರ್ಲಿ ಬಿಡಿ ಸರ್, ಆಕ್ಚುಲಿ ಇದು ಪ್ರಜಾಪ್ರಭುತ್ವ ಅಲ್ಲ, ಕೇಳಿ ಬಿಡ್ರಿ. ಕಾಂಗ್ರೆಸ್ ಅಲ್ಲಿ ಅವರು ನಿಷ್ಠೆ ಹೋಗಿ ದುಡ್ದವ್ರೆ. ಅವರು ಅವ್ರಿಗೆ ಬಿ ಜೆ ಪಿ ಒಳ್ಳೆ ಅವಕಾಶ ಐತೆ ಆನಂದ್ರಿಗೆ ಅಂತದನ್ನ ಕಳ್ಕೊಂಡು ಅವತ್ತು ಎಮ್ ಎಲ್ ಎ ಅವ್ರಿಗೆ ಕೈ ಜೋಡಿಸೋವ್ರೆ ಕೆಲ್ಸಕ್ಕೋಸ್ಕರ. ಕೊಡ್ಲಿ ಬಿಡ್ರಿ ಆನಂದ್ ಅವ್ರಿಗೆ, ಯಾಕೆ ಕೊಡ್ಬಾರ್ದು? ಮಾಡ್ತಾರ ಕೆಲಸ ಆನಂದ್ ಅವರು? ಮಾಡ್ಬೋದು, ಮಾಡ್ಬೋದು, ಅವಕಾಶ ಕೊಟ್ರೆ ಮಾಡ್ಬೋದು. ಒಂದ್ ವೇಳೆ ಏನಾದ್ರೂ ಆನಂದ್ ಅವ್ರ ಟಿಕೆಟ್ ಕನ್ಫರ್ಮ್ ಆದ್ರೆ ಬಿ ಜೆ ಪಿ ಕಾಂಗ್ರೆಸ್ಗೆ ನೇರ ಫೈಟ್ ಇದೆಯಾ ಇಲ್ಲಿ? ಸರ್, ಈ ಸಾರಿ ದೊಡ್ಡಬಳ್ಳಾಪುರದಲ್ಲಿ ಒಂದ್ ಸೈಡ್ ಗೇಮ್ ಬಿ ಜೆ ಪಿ. ಈಗ ನೀವು ಕಾಂಗ್ರೆಸ್ ಬಿ ಸಿ ಆನಂದ್ ಅವ್ರನ್ನ ಕೇಳ್ರಿ, ಮೋದಿ ಅವರು ಆಡಳಿತ ಹೇಳ್ತಾರೆ ಅಂದ್ರೆ ಕೇಂದ್ರದಲ್ಲಿ ಮೋದಿ ಇರಲಿ ಅಂತ ಹೇಳ್ತಾರೆ, ಲೋಕಲ್ ಬಂದಾಗ ಸ್ವಲ್ಪ ಅವ್ರ ಪಕ್ಷ ಅಂತ ತೋರಿಸ್ತಾರೆ. ಈ ತರ ವ್ಯಕ್ತಿಗಳು ಬಿ ಜೆ ಪಿ ಅವ್ರಿಗೆ ಇರೋದು, ಬೇರೆ ಯಾವ ಪಕ್ಷದಲ್ಲವ್ರೆ? ಮೋದಿ ಅವರೇ ದೊಡ್ಡಬಳ್ಳಾಪುರದಲ್ಲಿ ಮ್ಯಾಜಿಕ್ ಮಾಡ್ತಾ ಇದೆಯಾ? ಎಲ್ಲ ಕಡೆ ಸೂರ್ಯ ಎಲ್ಲ ಕಡೆ ಬೆಳಗಲ್ಲ ಸರ್, ಆ ತರ ಮೋದಿ ಅವರು ಸೂರ್ಯ ಇದ್ದಂಗೆ ಎಲ್ಲ ಕಡೆ ಬೆಳಕು ಕೊಡ್ತಾರೆ ಅವರು. ಹಾಗಾದ್ರೆ ಈಗ ಬಿಜೆಪಿ ಈಗ ಬಾರಿ ದೊಡ್ಡಬಳ್ಳಾಪುರದಲ್ಲಿ 100% ಒಂದ್ ಸೈಡ್ ಗೇಮ್ ಆತದೆ. ಈಗ ಸೇವೆ ಮಾಡಿದವನಿಗೆ ಜನ ಸಹಾಯ ಮಾಡಲ್ವಾ? ಅಲ್ಲ, ಈಗ ಜೆ ಡಿ ಎಸ್ ಅವರು ಹೇಳ್ತಾವ್ರೆ ಸರ್, ಜನರು ನಮ್ಮನ್ನ 15 ವರ್ಷದಿಂದ ನಾವು ಇಲ್ಲೇ ಇದೀವಿ, ನಾವಿಲ್ಲೇ ಯಾರು ಬಂದು ಹೋದ್ರು ಜನ ನಾವಿಲ್ಲೇ ಇದೀವಿ, ಜನ ನಮ್ಗೆ ಅನ್ಕೊಂಬೋದವ್ರು ಸರ್ ಗೆಲ್ಸೇ ಗೆಲ್ಸ್ತಾರೆ, ಜನಾಭಿವೃದ್ಧಿ ಮಾಡ್ತಿದೀವಿ ನಾವು ಅಂತ. ಈಗ ನಾವು ನೋಡ್ರಿ ಪಾಪ ಮುನೇಗೌಡರ ಮೇಲೆ ಕಂಪ್ಲೇಂಟ್ ಹೇಳಕ್ಕೆ ಬರಲ್ಲ ನಾವು. ಏನೋ ಒಂದು ಪ್ರಯತ್ನ ಅವ್ರದ್ದು, ಮೂರು ಸರಿನೂ ಪ್ರಯತ್ನ ಪಟ್ಟವ್ರೆ ಅವರು, ಮೂರು ಸರಿನೂ ಪ್ರಯತ್ನ ಮಾಡ್ರೆ, ನಾಲ್ಕನೇ ಸರಿ ಜನ ಯಾಕೆ ಆಯ್ಕೆ ಮಾಡ್ತಾರೆ ನಿಮ್ಮನ್ನ? ಈಗ ಮೊದಲನೇ ಬಾರಿ ಬಂದವ್ರಿಗೆ ಅವಕಾಶ ಕೊಡೋಣ ಅಂತ ಅವ್ರ ಜನ, ನಾಲ್ಕನೇ ಬಾರಿ ನನಗೂ ಅವಕಾಶ ಕೊಡ್ಬೋದು. ಈಗ ಸರ್ 30,000 ಓಟು ಮುನೇಗೌಡರು ಕೊಟ್ಟಿದ್ರು, ಅವತ್ತು ತಾಲೂಕಿನ ಜನ ನಿಮ್ಗೇನು ಮೋಸ ಮಾಡಿಲ್ಲ. ಈಗ ಇಷ್ಟೊತ್ತು ಒಬ್ರು ಮಾತಾಡಿದ್ರು, ನೀರು ಕೊಟ್ಟರು, ಅದು ಮಾಡಿದ್ರು ಅಂದ್ರೆ 15 ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಮುನೇಗೌಡರು ತಾಲೂಕಿಗೆ ಬರ್ತಾರೆ, ಆದರೂ ಅದಾದ್ಮೇಲೆ ಬರಲ್ಲ. ಕೋವಿಡ್ ಟೈಮಲ್ಲಿ ಬರ್ಬೋದಾಯ್ತಲ್ಲ ಮುನೇಗೌಡರು, ನಾನು ನೆಕ್ಸ್ಟು ಕ್ಯಾಂಡಿಡೇಟ್ ಆಗಬೇಕು ಆ ಟೈಮಲ್ಲಿ ಬರ್ಬೋದಾಯ್ತಲ್ಲ, ಯಾಕೆ ಬಂದಿಲ್ಲ? ಏನೋ ಹೆಲ್ಪ್ ಮಾಡಿಲ್ಲ ಆ ಒಂದು ಸಂದರ್ಭ? ಇಲ್ಲ, ಎಲ್ಲೂ ಮಾಡಿಲ್ಲ. ಹಾಗಾದ್ರೆ ಧೀರಜ್ ಮುನ್ರಾಜ್ ಅವ್ರಿಗೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಗಳು ಅಪೋಸಿಟ್ ಇಲ್ಲ? ಇಲ್ಲ, ಪಕ್ಷ ಭೇದ ಮರೆತು ಇವತ್ತು ನೋಡ್ರಿ ಕಾಂಗ್ರೆಸ್ ಕಾರ್ಯಕರ್ತ ಮನಸ್ಸಲ್ಲಿ ಐತೆ ಇವತ್ತು ಧೀರಜ್ ಅವ್ರಿಗೆ ಓಟ್ ಹಾಕ್ಬೇಕು ಆಯ್ತು ಅಂತ ಅವ್ನು ಬಟ್ ಒಬ್ಬ ನೇರವಾಗಿ ಹೇಳ್ಕೊಳಲ್ಲ. ಈ ತರ ಕಾರ್ಯಕರ್ತ ಲಕ್ಷಾಂತರ ಜನ ಅವ್ರೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಈ ಸರಿ ಬಿಜೆಪಿ ಓಟಿಂದ ಅಲ್ಲ ಧೀರಜ್ ಗೆಲ್ಲೋದು, ಅನ್ಯ ಪಕ್ಷಗಳ ಓಟಿಗಳಿಂದನೇ ಗೆಲ್ತಾರೆ ಅವರು. ಇನ್ನು ಬಿಜೆಪಿ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಕೇಳ್ತೀನಿ. ರಾಜ್ಯದ ಮುಖ್ಯಮಂತ್ರಿ ಸದ್ಯದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರೇ, ಮುಂದೆ ಯಾರಾಗ ಗೊತ್ತಿಲ್ಲ, ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರೇ, ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು? ಈಗ ಈ ಕುರಿ ಹೋಗಿ ಬಂಡೆ ಗೊತ್ತಿದ್ರೆ ಏನಾಗ್ತದೆ? ಡಿ ಕೆ ಶಿವಕುಮಾರ್ ಬಂಡೆನ, ಸಿದ್ದರಾಮಯ್ಯ ಟಗ್ರ, ಯಾರಿಗೆ ಯಾರು ಗೊತ್ತಿದ್ರೆ ಸರ್ ಹೋಗ್ತಾರೆ ಅವರು? ಯಾರು ಗೊತ್ತಿದ್ರೆ ಸರ್ ಹೋಗ್ತಾರೆ ಸರ್ ಅವರು? ನೀವು ಹೇಳಬೇಕು. ಈಗ ಇವ್ರೋಗಿ ಬಂಡೆ ಗುದ್ದೋದು ಬೇಡ, ಬಂಡೆ ಹೋಗಿ ಇವ್ರಿಗೆ ಗುದ್ದೋದು ಬೇಡ, ಎರಡೂ ಆಗಲ್ಲ ಅದು. ಈಗ ಟಗರು ಹೋಗಿದ್ರೆ ನಮ್ಗೆ ಗುತ್ತಾರೆ ಬಂಡೆ ಪುಡಿ ಮಾಡ್ತಾರೆ ಅಂತ ಇವರು, ಬಂಡೆ ಇದ್ರೆ ನನ್ನ ತಲೆ ಮೇಲೆ ಬೀಳ್ತದೆ ಅಂತ ಇವರು, ಅವ್ರ ಇಬ್ರು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಅದೇ ಕಾಂಗ್ರೆಸ್ ಗೆಲ್ತದೆ ಇಲ್ಲಿ, ಸಿಎಂ ಮಾತ್ರ ಇಲ್ಲಿ. ಕಾಂಗ್ರೆಸ್ ಗೆಲ್ಲಿಲ್ಲ ಅಂದ್ರೆ ಹಾಗಾದ್ರೆ ಯಾವ ಪಕ್ಷ ಬರಬೇಕು? ಬಿಜೆಪಿನೇ ಬರ್ತದೆ. ಬಿಜೆಪಿಯಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಈಗ ಅಭ್ಯರ್ಥಿ, ಮುಂದೆ ಯಾರು ಸಿಎಂ ರೆಸ್ಟ್ ಆಗಿರ್ಬೇಕು, ಯಾರು ಸಿಎಂ ಆಗಬೇಕು? ಸರ್, ಈಗ ಪಾರ್ಟಿ ಒಳಗೆ ಸಿದ್ಧಾಂತನ ಯಾರು ಸಂಪೂರ್ಣವಾಗಿ ಒಪ್ತಾರೋ, ಜನರ ಯಾರು ಹತ್ರ ಇರ್ತಾರೆ ಅವ್ರಿಗೆ ಸಿಎಂ ಮಾಡ್ತಾರೆ. ವೈಯಕ್ತಿಕವಾಗಿ ನಿಮ್ದು ಅಂತ ಒಂದು ಅಭಿಪ್ರಾಯ ಅನ್ನೋದಾದ್ರೆ ಯಾರು? ಪರವಾಗಿಲ್ಲ, ಬೆಸ್ಟ್ ಬಸವರಾಜ ಬೊಮ್ಮಾಯಿ ಅವರು ಕೆಲಸ ಮಾಡ್ತಾರೆ ಮಾಡ್ತಾರೆ. ಸೊ ಖುಷಿ ಇದೆ ಅವ್ರ ಕೆಲಸ? ಹಾಂ. ಹಾಗಾದ್ರೆ 2023 ದೊಡ್ಡಬಳ್ಳಾಪುರ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಧೀರಜ್?